ಕೇಳ್ತೀನಿ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. 5 ಕೆಜಿ ಅಕ್ಕಿ ಕೊಟ್ಟಿದ್ವಿ. 5 ಕೆಜಿ ನಾವು ಎಡಿಷನಲ್ ದುಡ್ಡು ಕೊಡ್ತೀವಿ, ನಮಗೆ ಅಕ್ಕಿ ಕೊಡು ಅಂದರೆ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲಿಲ್ಲ. ಯಾಕೆ ಅದು ಬಡವ್ರಿಗೆ ಮುಟ್ತೈತೆ. ಅದನ್ನು ಕೊಟ್ಬಿಟ್ರೆ ಇವ್ರಿಗೆಲ್ಲ ಒಂದು ಕಡೆ ಕಾಂಗ್ರೆಸ್ದವರು ಹೆಸರು ಮಾಡಿಬಿಡ್ತಾರೆ, ಏನು ಹೇಳಿದ್ರೆ ಅದನ್ನು ನೆಡ್ಕೊಂಬಿಡ್ತಾರೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅಕ್ಕಿಯನ್ನು ಕೊಡಲಿಲ್ಲ. ಈಗ ನಾವೇನು ಮಾಡಿದ್ವಿ, ಅದಕ್ಕೆ ಅಕ್ಕಿನ ಕೊಡೋದು, ಇವ್ರು ದುಡ್ಡು ಕೊಡೋಲ್ಲ, ಅಕ್ಕಿ ಕೊಡೋಲ್ಲ, ನೇರವಾಗಿ ದುಡ್ಡೇ ಅವ್ರ ಅಕೌಂಟಿಗೆ ಹಾಕ್ತಾಯಿದ್ವಿ. ಒಂದು ಮನುಷ್ಯನಿಗೆ 5 ಕೆಜಿ ಹಂಗೆ 34 ರೂಪಾಯಿ 43 ಪೈಸೆ, ಒಂದೊಂದು ಮನುಷ್ಯನಿಗೆ 170 ರೂಪಾಯಿ ದುಡ್ಡನ್ನು ಹಾಕ್ತಾಯಿದ್ದೀವಿ. ಇದು ಏನು ಭರವಸೆಯನ್ನು ಕೊಟ್ಟಿದ್ವಿ, ಇದು ಭರವಸೆಯನ್ನು ಈಡೇರಿಸಿದ್ದೀವಿ. ಇದು ಕಾಂಗ್ರೆಸ್ ಪಕ್ಷದ ಒಂದು ಕಮಿಟ್ಮೆಂಟು. ನಮ್ಮ ನಾಯಕರು ಸೋನಿಯಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರ್ಬೋದು, ರಾಹುಲ್ ಗಾಂಧಿ, ಪ್ರಿಯಾಂಕಾ, ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್, ಎಲ್ಲೆಲ್ಲಿ ಭಾಷಣ ಮಾಡಿ, ನಾವು ಗ್ರಾಮೀಣ ಪ್ರದೇಶ ಹೋಗಿ ಭಾಷಣ ಮಾಡಿದ್ದೀವಿ. ಅದಕ್ಕೆ ಇವತ್ತು ಏನೇನು ಹೇಳಿದ್ದೀವಿ ಅದನ್ನು ನಡ್ಕೊಂಡಿದ್ದೀವಿ. ಅವ್ರ ತಲೆಯಾಗಿ ಏನಿತ್ತು ಅಂದರೆ ವರ್ಷಕ್ಕೆ ಒಂದು ಯೋಜನೆ ಮಾಡ್ತಾರಂತ ತಲೆಯಾಗಿತ್ತು. ನಾವು ಒಂದೇ ವರ್ಷದಾಗ 5 ಯೋಜನೆಯನ್ನು ಕೊಟ್ಟಿದ್ದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದೆ ಬಿ ಜೆ ಪಿ. ಕಾಂತರಾಜು ವರದಿ, ಕಾಂತರಾಜು ವರದಿಗೆ ನಿಮ್ಮ ಪಕ್ಷದಲ್ಲೇ ಅಪಸ್ವರಗಳಿದೆಯಲ್ಲ, ಯಾಕೆ? ನೋಡಿ, ಒಂದು ವರದಿಯನ್ನು ಸಿದ್ಧ ಆದ ಮೇಲೆ ಅದ್ರ ಬಗ್ಗೆ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಹೇಳ್ತೀನಿ, ನಮ್ಮ ಪಕ್ಷದ ಮುಖಂಡರಿಗೂ ನಾನು ವಿನಂತಿಯನ್ನು ಮಾಡ್ತೀನಿ. ಜಿ ಟಿ ವಿ ಕನ್ನಡದ ಒಂದು ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ನಾಯಕರಿಗೆ ವಿನಂತಿಯನ್ನು ಮಾಡ್ತೀನಿ. ಕಾಂತರಾಜು ವರದಿನೇ ಬಂದಿಲ್ಲ, ಕಾಂತರಾಜು ವರದಿನೇ ಸ್ವೀಕಾರ ಮಾಡಿಲ್ಲ. ಭಯ ಪಡೋಂಥದ್ದು ಏನಿದೆ? ಯಾರು ಹೇಳಿದರು ಕಾಂತರಾಜು ವರದಿಯಿಂದ ಯಾವ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ? ಸುಮ್ಮನೆ ಅದ್ರ ಬಗ್ಗೆ ಚರ್ಚೆಗಳು ಮಾಡೋದಕ್ಕಿಂತಲೂ ವರದಿಯನ್ನು ಸ್ವೀಕಾರ ಮಾಡೋಣ. ಆ ವರದಿ ಎಲ್ಲರ ಕೈ ಸೇರುತ್ತೆ. ಮಂತ್ರಿಗಳು, ಎಲ್ಲ ಮಂತ್ರಿಗಳು, ಎಲ್ಲ ಸಮಾಜದ ಮಂತ್ರಿಗಳು, ನಮ್ಮ ಸಿದ್ದರಾಮಯ್ಯ ಕ್ಯಾಬಿನೆಟ್ಗಳಿಗೆ ಇದ್ದಾರೆ, ಅವರೆಲ್ಲರೂ ಅದನ್ನು ಸ್ಟಡಿ ಮಾಡಲಿ, ಅದನ್ನೆಲ್ಲರೂ ಅದು ಓದಲಿ, ನಾವು ಅದನ್ನು ವರದಿಯನ್ನು ಓದ್ತೀವಿ. ಮತ್ತೆ ಯಾಕೆ ಸರ್ ಲಿಂಗಾಯತ ನಾಯಕರು, ಒಕ್ಕಲಿಗ ನಾಯಕರು ಈಗಾಗಲೇ ಈ ವರದಿನೇ ಬೇಡ ನಮಗೆ ಅಂತ ಹೇಳಿ ಸಹಿ ಮಾಡಿ ಮನವಿ ಮಾಡ್ಕೊಂಡಿದ್ದೀನಿ? ಅದಕ್ಕೆ ನಾನು ನಿಮಗೆ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ, ಆ ವರದಿ ಬರಲಿ. ನೋಡಿ, ವರದಿ ಮಾಡಿದ್ದು ಎಲ್ಲೋ ಮೂಲೆ ಕುಂತು ವರದಿಯನ್ನು ಮಾಡಿಲ್ಲ, ಯಾವುದೋ ಒಂದು 50 ಲಕ್ಷ ಕೋಟಿ ಕೊಟ್ಟ ವರದಿಯನ್ನು ಮಾಡಿಸಿಲ್ಲ. ಈ ರಾಜ್ಯದಾಗಿರುವಂಥ ಪ್ರತಿಯೊಬ್ಬ ಶಿಕ್ಷಕರು, ಈ ರಾಜ್ಯದಾಗಿರುವಂಥ ಪ್ರತಿಯೊಬ್ಬರ ಶಿಕ್ಷಕರು, ನನಗನ್ಸಿದ ಮಟ್ಟಿಗೆ 32,000ಕ್ಕಿಂತೂ ಹೆಚ್ಚು ಶಿಕ್ಷಕರಿದ್ದಾರೆ ಅಂತ ನನಗೆ ಅಂಕಿಅಂಶಗಳು, ಇದೇನು ತಪ್ಪಿರ್ಬೋದು ಗೊತ್ತಿಲ್ಲ ನನಗೆ. ಎಲ್ಲ ಶಿಕ್ಷಕರು ಮನೆ ಮನೆಗೆ ಹೋಗಿ ವರದಿಯನ್ನು ಸಿದ್ಧ ಮಾಡಿದ್ದಾರೆ. ನೀವು ಆ ವರದಿಯನ್ನು ನೋಡಿದ ಮೇಲೆ ಗೊತ್ತಾಗತ್ತೆ ಆ ವರದಿಯೊಳಗೆ ಏನಿದೆ ಅಂತ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.